పండుగల బతుకించేదని చెల్లాట ఆడో దుర్మార్గ కాణిస్తున్నా. నీ కళ్ళ నోడే కాంతిరది ప్రామాణికత మాత్ర అష్టనా? ఈ కళ్ళు తుమ్మిరో కన్నీరు అడిగిరో నో నన్ను కాణిస్తానువా? నువ్వు ನನ್ನ ಕಣ್ಣಲ್ಲಿ ಕಣ್ಣಿಟ್ ನೋಡಿದ್ರೆ ನಿನ್ ಕಾಣಿಸ್ಬೇಕಾದ್ದು ನಾನಲ್ಲ, ನನ್ನ ಮನಸ್ಸು. ಅದು ನಿಮ್ಗೆ ಹೋಗುತ್ತೆ? ನನ್ನ ಕಣ್ಣಲ್ಲಿ ಕಾಣಿಸ್ತಾ ಇರೋದು ನಾನು ತಾನೇ. ಚತುರ್ಮಾನ ನಾನು ಅನ್ಸುತ್ತಾಗ ಮಾತ್ರ ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೋದು. ಸರಿಯಾಗಿ ಹೇಳಿದ್ರು. ನಿಮ್ ಕೈಯಲ್ಲಿದ್ದ ಚೆಂಡಿನ ಹಾಗೆ ನನಗೂ ಸಾಕಷ್ಟು ಏಟು ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟಿದೆ. ಬದುಕಿನ ಕೋರ್ಟ್ನಲ್ಲಿ ನಾನು ಒಂದು ಚೆಂಡಿದ್ದೆ. ಆದ್ರೆ ನೀನು ನನ್ನ ಜೊತೆ ಆಟ ಆಡ್ತಾ ಇಲ್ಲ. ಸುಳ್ಳು, ನಾವೆಲ್ಲ ಯಾವತ್ತೂ ಸುಳ್ಳು ಹೇಳಬಾರ್ದು. ಇಷ್ಟೊತ್ತು ನೀವು ನನ್ನ ಜೊತೆ ಆಡಿದ್ದು ಆಟ ಅಲ್ಲ. ಏನೋ ಹೇಳ್ಬೇಕು ಅಂತ ಕರೆದ್ರಿ, ಆದ್ರೆ ನಮ್ಮಿಬ್ಬರ ಮಧ್ಯ ಅಂಕದ ಪರದೆ ಬಿತ್ತು ಅಲ್ಲ? ಚಚೆ, ಇದು ಅಂಕದ ಪರದೆ ಅಲ್ಲ, ಆಟದ ಬಲೆ. ಶಾಲ್ ವಿ ಸ್ಟಾರ್ಟ್? ಓಕೆ. ನೀವು ತುಂಬಾ ಕಟ್ಕರೀ, ಒಂದೊಂದ್ ಶಾಟ್ನ ನಮ್ ಪಾರ್ಟ್ನರ್ ಹಾಟ್ಗೆ ಗುರಿ ಹೊಡಿತಿದ್ದೀರಲ್ಲ. ಬ್ಯಾಟ್ ನಲ್ಲಿ ರಿಸೀವ್ ಮಾಡಬೇಕಾದ ಶಾಟ್ನ ಹಾಟ್ ನಲ್ಲಿ ರಿಸೀವ್ ಮಾಡಿದ್ರೆ ನಾನೇನ್ ಮಾಡ್ಲಿ ಮಮತಾ? ಯು ಆರ್ ರೈಟ್, ತಪ್ಪ ನಂದೇ ಮಮತಾ. ವೆಲ್ ಪ್ಲೇಡ್, ವೆಲ್ ಪ್ಲೇಡ್. ಥ್ಯಾಂಕ್ ಯು. ಯು ಗ್ರೂ ಡಬಲ್ ಸಾಡಿದ್ರೆ ಮಿಸ್ಟರ್ ಹರೀಶ್, ಯು ವಿಲ್ ಮೇಕ್ ಎ ಫೈನ್ ಪೇರ್. ನೋಡಿದ್ರೆ ಏನ್ ಹೇಳ್ತಿದ್ದಾರೆ, ವಿ ಮೇಕ್ ಎ ಫೈನ್ ಪೇರ್. ಯು ಬೈ ಬೈ. ಎಲ್ಲರೆದ್ರಲ್ಲೂ ನಿಮ್ ಸ್ಟೂಡೆಂಟ್ಗೆ, ಅದು ಒಬ್ಬ ಹುಡುಗಿಗೆ ನೀವು ಸೋಲ್ಬಾರ್ದಾಗಿತ್ತು. ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ತಮಾಷೆಗಾಗ ಆಡದೆ. ಯುನೋ, ಫೇಲ್ಯೂರ್ ಇಸ್ ದಿ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್. ಬೇಕು ಅಂತಾನೆ ಸೋತೆ, ಅದರಲ್ಲಿ ಬೇಕಾದಷ್ಟು ವಿಷಯ ಇದೆ. ಹೌದಾ? ಸಾಬ್, ಮಾಲಿಕ್ ಆಪ್ಕೋ ಬುಲಾತೆ ಹೈ. ನನ್ನ? ಹಾಂ. ಯಾಕಂತೆ? ಮುಜೆ ಮಾಲೂಮ್ ನಹೀ. ಸಾಬ್, ನಿನಗೆ ಮಾಲೂಮ್ ನಹೀ? ನಹೀ. ಬೆಳಗ್ಗೆ ಯಾರು ಮುಖ ನೋಡಿದ್ನೋ, ಏನು ಕಾದಿದೆಯೋ. ಹಲೋ ಸರ್. ಹಲೋ, ಬನ್ನಿ ಬನ್ನಿ ಬನ್ನಿ. ನಿಮ್ಮನ್ನೇ ಮಿಸ್ಟರ್ ರವಿ. ನಾನು? ಪ್ಲೀಸ್ ಕಮ್ ಇನ್. ಅಲ್ಲ, ಕೂತ್ಕೊಳ್ಳಿ. ಏನಕ್ಕ ಕೂತ್ಕೊಳ್ಳ್ರಿ? ಕೂತ್ಕೊಳ್ಳೋದು? ಕೂತ್ಕೊಳ್ಳಿಪ್ಪ. ನಾನು ಕೂತ್ಕೊಳ್ಳೋದು, ತಾವು ನಿಂತ್ಕೊಳ್ಳೋದ? ಕೂತ್ಕೊಳ್ಳಿಪ್ಪ. ಅಲ್ಲ ಅಲ್ಲ ಸರ್, ಇದನ್ನ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ತೀನಿ ಕೂತ್ಕೊಳ್ಳಿಪ್ಪ. ನಿಮ್ಮಂಥವ್ರು ನಮ್ಮ ಆಫೀಸ್ನಲ್ಲಿರೋದು ನಮಗೊಂದು ಹೆಮ್ಮೆ ವಿಚಾರ. ಏನ್ ಸರ್? ನಿಜವಾಗಿ ಮಿಸ್ಟರ್ ರವಿ, ಮೊನ್ನೆ ಟಿವಿನಲ್ಲಿ ನಿಮ್ಮ ಹಾಡು ಕೇಳಿದೆ. ಆಹಾ, ಏನ್ ಸ್ವೀಟ್ ವಾಯ್ಸು ಸರ್. ನನ್ನ ಹಾಡು ನಿಮ್ಗೆ ಇಷ್ಟು ಹಿಡಿಸಿದೆ ಅಂದ್ರೆ ನಿಜವಾಗ್ಲೂ ನಾನು ಸಂಗೀತ ಕಲ್ತಿದ್ದಕ್ಕೂ ಸಾರ್ಥಕ ಆಯ್ತು ಸರ್. ಇಂಡೀಡ್ ಯು ಆರ್ ಎ ವೆರಿ ಗ್ರೇಟ್ ಸಿಂಗರ್. ಸರ್, ನಿಂತ್ಕೊಂಡಿದ್ದು ನನಗೆ ಬಹಳ ಕಷ್ಟ ಆಗುತ್ತೆ. ಕೂತ್ಕೊಳ್ರಿ. ಸಾಬ್, ಚಾಯ್ಲ ಯಾವ? ಅಚ್ಚಾ, ತಗೊಳ್ಳಿ. ತಾವು ತಗೊಳ್ಳಿ, ನಾನು ತಗೊಳ್ತೀನಿ, ತಗೊಳ್ರಿ. ಥ್ಯಾಂಕ್ ಯು. ಆಹಾ, ಮೊನ್ನೆ ನೀವು ಹಾಡಿದ ಕಲ್ಯಾಣಿ ರಾಗ ಸರ್? ಅದು ಕಲ್ಯಾಣಿ ಅಲ್ಲ. ಕಲ್ಯಾಣಿನೋ ಗಿಲ್ಯಾಣಿನಂತೋ ತುಂಬಾ ಚೆನ್ನಾಗಿದೆ. ಅದೇನು ಭಾವ, ಅದೇನು ರಾಗ, ಅದೇನು ಕವಿತೆ. ಆಹಾ, ನೀವೇನ ಬರೆದಿದ್ದು? ಆನಂದ ಪಕ್ಷಿನ? ಅಯ್ಯೋ, ಅವ್ರ ಹಿಂದಿ ಲಿರಿಕ್ ರೈಟರ್. ಎಂಥದ್ದೋ ಆನಂದ್ ವಿಲಿದ ಪಕ್ಷಿ. ಅಂತೂ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಮೊನ್ನೆಯಿಂದ ಕನ್ಗ್ರಾಜುಲೇಟ್ ಮಾಡ್ಬೇಕು ಅಂತಿದ್ದೆ, ಮಾಡಿಬಿಟ್ಟೆ. ಥ್ಯಾಂಕ್ ಯು ವೆರಿ ಮಚ್ ಸರ್.
ಸರ್, ನೀವಿಂಥ ರಸಿಕ ಅಂತ ನನಗೆ ಗೊತ್ತಿರಲಿಲ್ಲ. ಮಿಸ್ಟರ್ ರವಿ, ಸಂಗೀತ ಅಂದ್ರೆ ನನಗೆ ಪಂಚ ಪ್ರಾಣ. ಮೂಡ್ ಬಂದಾಗ ಹೇಳಿ ಕಳಿಸ್ತೀನಿ, ಹಾಡಬೇಕು. ಅದರಲ್ಲೂ ಕಲ್ಯಾಣಿ ಅಂದ್ರೆ ಬಹಳ ಇಷ್ಟ ಅಲ್ವಾ ನಿಮಗೆ? ಹೌದು ಹೌದು, ಇನ್ಮೇಲೆ ಅದರಲ್ಲೇ ಹಾಡ್ತೀನಿ. ಅದರಲ್ಲೇ ಹಾಡಬೇಕು, ಇಲ್ಲೇ ಹಾಡಬೇಕು. ಥ್ಯಾಂಕ್ ಯು ಸರ್. ನಾಳೆ ಬಿಟ್ಟು ಮಾಡ್ತೀನಿ. ಓಕೆ, ಬರ್ತೀನಿ. ಬಾಯ್. ತಾವು ಕೂತ್ಕೊಳ್ಳಿ. ಆಯ್ತು. ಶಂಕುಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಮೂರು ದಿವಸಕ್ಕೂ ಒಂದೊಂದು ಬಾರ್ ಸೋಪು ಮುಗಿಸ್ಬಿಡ್ತಾಳೆ. ಬಟ್ಟೆಯಲ್ಲಿರೋ ಕೊಳೆ ಹೋಗಲ್ಲ. ಒಂದೊಂದು ಬಟ್ಟೆಗೂ ಒಂದೊಂದು ಬಾರ್ ಸೋಪು ತಿಕ್ತಾ ಇದೆಯಲ್ಲ, ನಿನ್ ತಾತ ತಂದ್ಕೊಡ್ತಾನ? ಯಾವ ಕೆಲಸದಲ್ಲೂ ನಯ ಇಲ್ಲ, ನಾಜೂಕಿ ಇಲ್ಲ, ಒಪ್ಪ ಇಲ್ಲ, ವರ್ಣ ಇಲ್ಲ. ಅದ್ಯಾವಳು ಹೇಳ್ತೋ ನಿನ್ನ ಹೆಣ್ಣು ಅಂತ? ನಮ್ ಹೆಣ್ಣು ಕುಲಕ್ಕೆ ಶುದ್ಧ ಅವಮಾನ. ನಾಳೆ ಸಂಸಾರ ಹೇಗ್ ಮಾಡ್ತೀಯೋ? ಕಟ್ಕೊಂಡು ಗಂಡನ ಮೂರು ದಿವಸದಲ್ಲಿ ಬೀದಿಲಿ ನಿಲ್ಲಿಸಿ ಅಷ್ಟೇ. ನೀವಿರೋವರೆಗೂ ಈ ಸಂಸಾರ ಉದ್ಧಾರ ಆಗೋಲ್ಲ. ಮಹಾಮಾಯಿಟ ಮಹಾತಾಯಿ, ನಾನು ಯಾವ ಪಾಪ ಮಾಡ್ದಿ ಅಂತ ಇವಳು ನನ್ನ ತಲೆ ಕಟ್ಟಿ ಕಷ್ಟ ಕೊಡ್ತಿದ್ಯೋ ಅಮ್ಮ? ಸುಮ್ಮನೆ ಹೊಡೆದು ಕೈ ಯಾಕೆ ನೋಯಿಸ್ಕೋತಾ ಇದ್ದೀಯ ನೀನು? ಆವತ್ ಹಾಲು ವಿಷಯಕ್ಕೆ ನಾನೇನ್ ಹೇಳಿದ್ದೆ, ಅವನು ಎಷ್ಟಿಯಾಗ್ಲಿ ನಿನ್ನ ಮನೆ ಮಗಳು, ನಿನ್ನ ಹೊಟ್ಟೆಲ್ ಹುಟ್ಟದ ಮಗಳೇ ಆಗಿದ್ರೆ ಬಟ್ಟೆ ಹರಿತಾ ಇದ್ಲ? ಅದಕ್ಕೆ ನಾನು ಹೇಳೋದೇನಪ್ಪ ಅಂದ್ರೆ, ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡಬೇಕು? ಅದಕ್ಕೆ ಮನೆಯವರು ಬಟ್ಟೆನೆಲ್ಲ ನನ್ನ ಹೋಗಿ ಅಂತೇನು? ನೀನ್ ಬೇಡ, ನಾಗವೇಣಿ ಒಗಿಲಿ. ಆ ಮಗು ಓದೋದು ಬಿಟ್ಟು ಬಟ್ಟೆ ಒಗಿತಾಳ? ಬೇಡ, ಒಬ್ಬ ಕೆಲಸದವಳು ಇಟ್ಟಿದ. ಈ ಕಾಲದಲ್ಲಿ ಕೆಲಸದವ್ರು ಅಂದ್ರೆ ಸುಮ್ನೆ ಬರ್ತಾರೇನೋ ರವಿ? ಮತ್ತೆ ಕೇಳ್ತಾರೆ ಬಿಸಾಕು, ಇಲ್ಲಾಂದ್ರೆ ನಿತ್ಯ ನೀ ಆಡ್ತಿರ್ತಿ ಅಂತಿರ್ತಿ ಅನ್ನೋ ಹೊಟ್ಟೆವರಿಗೆ ದಿನಾ ಒಂದೊಂದು ಬಟ್ಟೆ ಹರಿತಾನೆ ಇರ್ತಾಳೆ, ಅದರಿಂದ 100 ರೂಪಾಯಿ ನಷ್ಟ ನೀಡ್ತಾನೆ ಅಕ್ಕ. ನಿಜ ಕಾಣು, ಇಷ್ಟೊಂದು ಜಾಣತನ ನಿಂಗೆ ಎಲ್ಲಿಂದನೋ ಬಂತು? ನಿನ್ನ ತಮ್ಮನಾಗಿ ನಾನು ಹುಟ್ಟಿಲ್ವ ಅಕ್ಕ? ಹೋಗೆ ಪುಣ್ಯದ ಗಿತ್ತಿ, ಹೋಗಿ ಸುಖ ಸುಪ್ಪತ್ತಿಗೆ ಆರಾಮವಾಗಿ ಮಲ್ಕೋ. ನೀರಿನಲ್ಲಿ ನೆಂದು ಬಿಟ್ಟಿದೆಯೇ, ಸೀತಾಗೀತ ಆಗಿರಬಹುದು, ಒಂದಷ್ಟು ಬಿಸಿ ಹಾಲಿಗೆ ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಕುಡಿದ್ಬಿಟ್ಟು ಮಲ್ಕೋ, ನಿದ್ರೆ ಬರುತ್ತೆ. ವತ್ಸಲ, ಯಾಕಮ್ಮ? ನಂಗೆ ಗೊತ್ತಮ್ಮ, ನೀನೆಲ್ಲ ಕಷ್ಟಕ್ಕೂ ನಾನೇ ಕಾರಣ. ಎರಡನೇ ಮದುವೆ ಮಾಡ್ಕೊಂಡ್ಬಿಟ್ಟು ನಿನ್ನ ನರ್ಕಕ್ಕೆ ತಳ್ಳಿಬಿಟ್ಟು. ಸ್ವಲ್ಪ ದಿನ ತಡ್ಕೋ ತಾಯಿ, ತಾಳಿದವನು ಬಾಳ್ಯಾನು ಅಂತ ಕೇಳಿಲ್ವೆ, ಹಾಗೆ ಎಲ್ಲ ಸರಿ ಹೋಗ್ಬೋದು, ಸಮಾಧಾನ ತರ್ಕೋ.